ರಾಜ್ಯದ ಹದಿನಾರನೇ ವಿಧಾನಸಭಾ ಚುನಾವಣೆಗೆ ಎರಡು ದಿನಗಳು ಬಾಕಿ ಉಳಿದಿದ್ದು ಶಾಂತಿಯುತ ಹಾಗೂ ಮುಕ್ತ ಚುನಾವಣೆಗೆ ಆಯೋಗ ಸಿದ್ಧತೆಗಳನ್ನು ಕೈಗೊಂಡಿದೆ ಇದೇ ಹತ್ತರಂದು ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನ ನಡೆಯಲಿದೆ ಇಂದು ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದ್ದು ನಾಳೆ ಚುನಾವಣಾ ಸಿಬ್ಬಂದಿಗಳು ಮಾಸ್ಟರಿಂಗ್ ಕೇಂದ್ರದಲ್ಲಿ ಸಮಾವೇಶಗೊಂಡು ಮತಯಂತ್ರಗಳ ಜೊತೆ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ ಚುನಾವಣಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸುವ ಮೂಲಕ ಶಾಂತಿ ಸುವ್ಯವಸ್ಥೆ ಪಾಲನೆಗೆ ಅಗತ್ಯ ಕ್ರಮ ಕೈಗೊಂಡಿದೆ ರಾಜ್ಯದಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಸಕ್ರಿಯ ಹಾಗೂ ಇನ್ನೂರ ಅರವತ್ತ್ ಮೂರು ಹೆಚ್ಚುವರಿ ಸೇರಿ ಒಟ್ಟು ಐವತ್ತೆಂಟು ಸಾವಿರದ ಐದುನೂರ ನಲವತ್ತೈದು ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಮಹಿಳೆಯರಿಗಾಗಿ ಒಂಬೈನೂರ ತೊಂಬತ್ತಾರು ಸಖಿ ವಿಶೇಷ ಚೇತನರಿಗೆ ಇನ್ನೂರ ಮೂವತ್ತೊಂಬತ್ತು ಯುವ ಮತದಾರರಿಗೆ ಇನ್ನೂರ ಎಂಬತ್ತಾರು ಮತಗಟ್ಟೆಗಳು ಸೇರಿದಂತೆ ಎರಡು ಸಾವಿರದ ಇನ್ನೂರ ಐವತ್ತೆಂಟು ಮಾದರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಮತದಾನಕ್ಕೆ ಅಗತ್ಯ ಮತಯಂತ್ರ ಹಾಗೂ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ತ್ ನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ನಾಲ್ಕು ನೂರ ಮೂವತ್ತು ಪುರುಷರು ನೂರ ಎಂಬತ್ನಾಲ್ಕು ಮಹಿಳೆಯರು ಒಬ್ಬರು ತೃತೀಯ ಲಿಂಗಿ ಸೇರಿದಂತೆ ಒಟ್ಟು ಎರಡು ಸಾವಿರದ ಆರುನೂರ ಹದಿನೈದು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಬಿಜೆಪಿ ಇನ್ನೂರ ಇಪ್ಪತ್ತ್ನಾಲ್ಕು ಕಾಂಗ್ರೆಸ್ ಇನ್ನೂರ ಇಪ್ಪತ್ತ್ಮೂರು ಆಮ್ ಆದ್ಮಿ ಪಾರ್ಟಿ ಇನ್ನೂರ ಒಂಬತ್ತು ಸಿಪಿಐಎಂ ನಾಲ್ಕು ಬಹುಜನ ಸಮಾಜ ಪಾರ್ಟಿ ನೂರ ಮೂವತ್ತ್ಮೂರು ಜೆ ಡಿ ಇನ್ನೂರ ಒಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೂರ ಎಂಬತ್ತೇಳು ಅಭ್ಯರ್ಥಿಗಳು ಇದ್ದರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಕಡಿಮೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿದ್ದಾರೆ ಎರಡು ಕೋಟಿ ಅರವತ್ತಾರು ಲಕ್ಷ ಎಂಬತ್ತೆರಡು ಸಾವಿರದ ನೂರ ಐವತ್ತೈದು ಪುರುಷರು ಎರಡು ಕೋಟಿ ಅರವತ್ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ನಾಲ್ಕು ನೂರ ಎಂಬತ್ಮೂರು ಮಹಿಳೆಯರು ನಲವತ್ತೇಳು ಸಾವಿರದ ನಾಲ್ಕು ನೂರ ಎಂಬತ್ತೆಂಟು ಸೇವಾ ಮತದಾರರು ಸೇರಿದಂತೆ ಒಟ್ಟು ಐದು ಕೋಟಿ ಮೂವತ್ತೊಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಐವತ್ನಾಲ್ಕು ಮತದಾರರು ನೋಂದಣಿಯಾಗಿದ್ದಾರೆ ಈಗಾಗಲೇ ಮತದಾನ ಜಾಗೃತಿಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ ಚಲಾಯಿಸಲು ಅಗತ್ಯವಿರುವ ದಾಖಲಾತಿಗಳ ಮಾಹಿತಿಯನ್ನು ಆಯೋಗ ಪ್ರಕಟಿಸಿದೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಮೇ ಹತ್ತರಂದು ಹೆಚ್ಚು ಜನ ಮತದಾನ ಮಾಡುವಂತೆ ಮನವಿ ಮಾಡಿದ್ದಾರೆ